ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನನಗೆ ಗೌರಿ ಗಣೇಶ ಹಬ್ಬಕ್ಕೆ ಗಿಫ್ಟ್ ಸಿಕ್ತು ನನ್ನ ಹಸ್ಬೆಂಡ್ ಕಡೆಯಿಂದ. ಅದೇನು ಗಿಫ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿನಗಳ ಕನಸು ಇದು, ತುಂಬ ದಿನಗಳ ಆಸೆ ಇದು, ಬಟ್ ತಗೊಳಕ್ಕಾಗ್ತಾ ಇರಲಿಲ್ಲ. ಬಟ್ ಈ ಗೌರಿ ಗಣೇಶ ಹಬ್ಬದಲ್ಲಿ ದೇವ್ರು ಕೊಟ್ಟಿದ್ದ ಗಿಫ್ಟ್ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ತಂದುಕೊಟ್ರು, ನಾನು ತುಂಬ ದಿನಗಳನ್ನ ಕೇಳ್ತಾ ಇದ್ದೆ, ಬಟ್ ಈ ಸತಿ ಗೌರಿ ಗಣೇಶ ಹಬ್ಬದ ಹಿಂದಿನ ದಿನವೇ ತಂದುಕೊಟ್ರು. ಸೊ ಬನ್ನಿ ನೋಡೋಣ ಏನು ಗಿಫ್ಟ್ ಅಂದ್ಬಿಟ್ಟು. ಏನಿರ್ಬೋದು? ಹಾಯ್, ಗಣೇಶ ವಿಗ್ರಹ. ಹೌದು, ನಂಗೆ ತುಂಬ ಇಷ್ಟ ಗಣೇಶನ ವಿಗ್ರಹನ ಬೆಳ್ಳಿದಿಡಬೇಕು ಅಂತ. ತುಂಬ ಸತಿ ಕೇಳ್ಕೊತಾ ಇದ್ದೆ, ಅವರು ಸ್ವಲ್ಪ ದಿನ ಟೈಮ್ ಕೊಡು ತಂದುಕೊಡ್ತೀನಿ ಅಂತ ಇದ್ದರು. ಬಟ್ ಈ ಸತಿ ನನಗೆ ಹೇಳೇ ಇರಲಿಲ್ಲ, ಗೌರಿ ಗಣೇಶ ಹಬ್ಬಾಗ ಅವರೇ ಗಿಫ್ಟ್ ಕೊಟ್ಟರು, ಲಕ್ಷ್ಮೀ ವಿಗ್ರಹ. ನೋಡಿ ಎಷ್ಟು ಪುಟ್ಟದಾಗ ಎಷ್ಟು ಚೆನ್ನಾಗಿದೆ ಅಂತ. ಯೂಶ್ವಲಿ ನಮ್ಮ ಮನೇಲಿ ನಾನು ಕಂಚಂದು ಇಟ್ಟು ಪೂಜೆ ಮಾಡ್ತಾಯಿದ್ದೆ, ಬಟ್ ಅವರಿಗೆ ಹೇಳ್ತಾ ಇದ್ದೆ ಸುಮ್ಮನೆ ಜನ್ರಲ್ಲಾಗಿ ಬೆಳ್ಳಿ ತೊಗೊಬೇಕು, ಬೆಳ್ಳಿ ತೊಗೊಬೇಕಂತ. ನನ್ನನ್ನು ಕರ್ಕೊಂಡು ಹೋಗಿಲ್ಲ, ನನಗೆ ಹೇಳೂ ಇಲ್ಲ, ತೊಗೊಂಡು ಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಕ್ಕತ್ತು ಇಷ್ಟ. ಅದರಲ್ಲಿ ನಾನು ಈ ಥರದ್ದು ಸ್ವಲ್ಪ ದೊಡ್ಡದು ಇಡಬೇಕಂತ ಇಷ್ಟ. ಆ್ಯಕ್ಚುಲಿ ಮನೇಲಿ ದೊಡ್ಡದು ಇಡಬಾರ್ದು ಅಂತಾರೆ, ಬಟ್ ಅದಕ್ಕೆ ಅವರು ಒಂದು ಬೆರಳಷ್ಟು ಉದ್ದ ಇದೆ ಅಷ್ಟೇ. ಯೂಶ್ವಲಿ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಒಂದು ಬೆರಳಿಗಿಂತ ದೊಡ್ಡದು ಇಡಬಾರ್ದು ಅಂತಾರೆ, ಬಟ್ ಗೊತ್ತಿಲ್ಲ ಅದು ಕರೆಕ್ಟಾಗಿ. ಬಟ್ ಆದರೂ ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾವು ಅಷ್ಟೇ ಒಂದು ಬೆರಳು ಸೈಜ್ ಅಷ್ಟದು ಮಾತ್ರ ತಂದು ಮನೇಲಿ ಪೂಜೆ ಮಾಡ್ತೀವಿ. ಸೊ ಹೇಗಿದೆ ವಿಗ್ರಹ, ನಿಮಗಿಷ್ಟ ಆಯಿತಾ? ಒಂದೊಂದು ವಿಗ್ರಹ ಇಲ್ಲಿ 18 ಗ್ರಾಮ್ ಇದೆ ಅಷ್ಟೇ, ತುಂಬ ಜಾಸ್ತಿ ವೆಯ್ಟ್ ಏನಿಲ್ಲ. ಸ್ವಲ್ಪ ಲೈಟ್ ವೆಯ್ಟ್ ಇದೆ, ಬಟ್ ಪರವಾಗಿಲ್ಲ, ಮನೇಲಿ ಡೈಲಿ ಯೂಸ್ಗೋಸ್ಕರ ಮಾಡೋದಲ್ವಾ. ಮತ್ತು ದೊಡ್ಡ ವಿಗ್ರಹ ಕೂಡ ಇಡಬಾರ್ದು. ಸೊ ಹಾಗಾಗಿ ನಾನು ಮೂರ್ತಿನ ಮಾತ್ರ ಆದಷ್ಟು ಮುಖ ನಗೋ ಥರ ಇರಬೇಕು ಆ ಥರ ವಿಗ್ರಹಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ತಂದರೆ ಒಳ್ಳೆಯದು. ಎರಡೂ ಗಣೇಶ ಮತ್ತು ಲಕ್ಷ್ಮಿ ಇಬ್ಬರೂ ತುಂಬ ಚೆನ್ನಾಗಿದ್ದಾರೆ, ಇದನ್ನು ಡೈರೆಕ್ಟಾಗಿ ಪೂಜೆಗೆ ಬಳಸಂಗಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಎದ್ದು ಇದನ್ನು ಸ್ವಲ್ಪ ಹುಣ್ಸೆಣ್ಣು ಹಾಕಿ ವಾಶ್ ಮಾಡಿದೆ ಗಣೇಶ ಹಬ್ಬದ ದಿನ. ಅದಾದಮೇಲೆ ಒಂದು ಕಪ್ ಹಸಿ ಹಾಲು ಇಟ್ಕೊಬೇಕು, ಒಂದು ಕಪ್ ಹಸಿ ಹಾಲಲ್ಲಿ ತುಂಬ ಅಂದರೆ ವಿಗ್ರಹ ಒಂದು ಫುಲ್ ಮುಳುಗೋಗಿರಬೇಕು. ಆ ವಿಗ್ರಹನ ಏನು ಮಾಡಬೇಕು, ಹಾಲಿನ ಗ್ಲಾಸ್ ಒಳಗಡೆ ಡಿಪ್ ಮಾಡಬೇಕು ಈ ಥರ. ಫುಲ್ ಕಂಪ್ಲೀಟಾಗಿ ವಿಗ್ರಹ ಹಾಲೊಳಗೆ ಮುಳುಗೋಗಿರಬೇಕು. ಅದನ್ನೊಂದು 2 ನಿಮಿಷ ಬಿಡಿ ಹಾಲೊಳಗೆ. ಹಸಿ ಹಾಲಿದು, ಕಾಯಿಸಿರೋ ಹಾಲಲ್ಲ, ಆದಷ್ಟು ಹಸಿ ಹಾಲಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ವಿಗ್ರಹಗಳನ್ನ ಯಾರ್ಯಾರೋ ಮುಟ್ಟಿರ್ತಾರೆ, ಸುಮ್ಮನೆ ಯಾರು ಡೈರೆಕ್ಟಾಗಿ ಬಳಸಬಾರ್ದಲ್ವ. ಸೊ ಹಾಗಾಗಿ ನಾನು ಈ ಥರ ಹಸಿ ಹಾಲಲ್ಲಿ ಡಿಪ್ ಮಾಡಿ ತೆಗೆದಿಟ್ಕೊತೀನಿ. ಈವನ್ ನಾವು ಬೆಳ್ಳಿ ಉಂಗುರಗಳು ಬೆಳ್ಳಿ ಏನಾದರೂ ತೆಗೆದು ನಮ್ಮ ಮೈ ಮೇಲೆ ಹಾಕ್ಕೊಬೇಕು ಅಂತ ಅನಿಸಿದ್ರು ಕಾಲು ಗೆಜ್ಜೆ ಬೇಡ, ಮಿಕ್ಕಿದ ಬೇರೆ ಏನ ಆದ್ರೂ ಆದಷ್ಟು ಹಸಿ ಹಾಲಲ್ಲಿ ತೊಳೆದ್ಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಾಂದರೆ ಊರ ಕಡೆ ಕೆಲವು ಕಡೆ ಹಳ್ಳಿ ಕಡೆ ಬಸವ ಇರ್ತಾನಲ್ವ, ಈ ಹಸು ಮೇಲುಗಡೆ ಹಾಕ್ಬಿಟ್ಟು ಹೊಸ ಬಟ್ಟೆಗಳನ್ನ ಹಾಕ್ಕೊಳ್ಳೋರು ತುಂಬ ಇದ್ದಾರೆ. ನಾನು ಬಟ್ ಮನೇಲಿ ನನ್ನ ದೇವ್ರ ಸಾಮಾನಾಗಿ ಏನೇ ತಂದ್ರೂ ಅದನ್ನು ಈ ಥರ ಹಾಲಲ್ಲಿ ಡಿಪ್ ಮಾಡಿ ಮತ್ತು ಅದನ್ನು ನೋಡಿ ಎರಡೂ ವಿಗ್ರಹನ ಈ ಥರ ಡಿಪ್ ಮಾಡಿ ತೆಗೆದಿಟ್ಕೊಂಡೆ. ಅದಾದಮೇಲೆ ಏನು ಮಾಡ್ತೀನಿ, ಚೆನ್ನಾಗಿ ಒಂದ್ಸತಿ ರನ್ನಿಂಗ್ ವಾಟರಲ್ಲಿ ವಾಶ್ ಮಾಡಿ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಆಮೇಲೆ ಈ ಥರ ದೇವ್ರ ಮನೇಲಿ ತಂದು ನೋಡಿ ಈ ಥರ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ. ಇದು ನಾನು ಯಾವುದೇ ವಿಗ್ರಹ, ಈಗ ಮನೇಲಿ ಎಷ್ಟೊಂದು ವಿಗ್ರಹ ಇದೆ ಅಲ್ವಾ, ಈ ವಿಗ್ರಹ ತಂದಾಗೆಲ್ಲ ನಾನು ಅದೇ ರೀತಿ ಮಾಡೋದು. ಸೊ ನಮ್ಮ ಮನೇಲಿ ನನಗೆ ಗೌರಿ ಗಣೇಶ ಹಬ್ಬಕ್ಕೆ ಲಕ್ಷ್ಮಿ ಮತ್ತು ಗಣಪತಿ ವಿಗ್ರಹ ಸಿಕ್ತು. ಸೊ ನಾನು ಅದನ್ನು ಪದ್ಧತಿ ಪ್ರಕಾರ ಕ್ಲೀನ್ ಮಾಡಿ ಪೂಜೆ ಮನೆಯಲ್ಲಿಟ್ಟು ಪೂಜೆ ಮಾಡಿದೆ. ಇದು ನಮ್ಮ ಮನೇಲಿ ನಾನು ಗೌರಿ ಗಣೇಶ ಹಬ್ಬ ಮಾಡಿ ಸೆಲೆಬ್ರೇಟ್ ಮಾಡಿದ ರೀತಿ. ಮತ್ತು ನಾನು ನಾಗರಕಲ್ ಪೂಜೆ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದು ಕೂಡ ತುಂಬ ಒಳ್ಳೆಯದು. ವರ್ಷಕ್ಕೆ ಒಂದ್ಸತಿ ಯಾರು ನಾಗರಕಲ್ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ನಾಗರಕಲ್ ಪೂಜೆನ ನಮ್ಮ ಪ್ರಕಾರ ನಾವು ಹೇಗೆ ಮಾಡ್ತೀವಿ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಚೆಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.